ಬಿಜೆಪಿ ಅಭ್ಯರ್ಥಿ ಸೋಲಿಲ್ಲದ ಸರ್ದಾರ ಹಳೆಯ ಹುಲಿ ಪಿಸಿ ಗದ್ದಿಗೌಡರ್ ಜನಸಾಗರದ ಜೊತೆ ನಾಮಪತ್ರ ಸಲ್ಲಿಸಿದ್ರು. ಲೋಕಸಭಾ ಚುನಾವಣೆ ಬಾಗಲಕೋಟೆ ಮತಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಹಳೆ ಹುಲಿ ಸೋಲಿಲ್ಲದ ಸರ್ದಾರ ಪಿಸಿ ಗದ್ದಿಗೌಡರ್ ನಿನ್ನೆ ಅಪಾರ ಜನಸಾಗರದ ನಡುವೆ ನಾಮಪತ್ರ ಸಲ್ಲಿಸಿದ್ರು. ಮಹಿಳಾ ಕಾರ್ಯಕರ್ತರು ಕೇಸರಿ ರುಮಾಲು ಧರಿಸಿ ಮೋದಿ ಮೋದಿ ಎಂದು ಜಯಘೋಷ ಮುಳುಗಿಸಿದ್ರು. ಮೋದಿ ಮುಖವಾಡ ಧರಿಸಿ ಮೋದಿಯವರು ಭಾವಚಿತ್ರಗಳನ್ನು ಹಿಡಿದು ಯುವಕರು ಮೆರವಣಿಗೆಯ ತುಂಬ ಕಾಣುತ್ತಿದ್ರು. ಇಡೀ ಕೋಟೆ ನಗರಿ ಕೇಸರಿಮಯ ಆಗಿತ್ತು. ಮೋದಿ ಮೋದಿ ಎಂಬ ಜಯಘೋಷ ಕೋಟೆ ನಗರಿಯ ಕೋಟೆ ಕೊಟ್ಟಲಗಳಿಗೆ ಬಾಡಿದು ಬರುವಂತೆ ಭಾಸವಾಗುತ್ತಿತ್ತು ಎನ್ನಬಹುದು. ಬಾಗಲಕೋಟೆ ನಗರದ ಕಣವಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಹೊರಟ ಮೆರವಣಿಗೆಯ ತೆರೆದ ವಾಹನದಲ್ಲಿ ಬಿಜೆಪಿ ಅಭ್ಯರ್ಥಿ ಪಿಸಿ ಗದ್ದಿಗೌಡರ್ ಮುಖಂಡರಾದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್, ಹಿಂದೂ ಫೈರ್ ಬ್ರ್ಯಾಂಡ್ ಬಸನ್ಗೌಡ ಪಾಟೀಲ್ ಯತ್ನ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಹನುಮಂತ ಮಾವಿನ ಮರದ್, ಶಾಸಕರುಗಳಾದ ಸಿಸಿ ಪಾಟೀಲ್, ಸಿದ್ದು ಸವದಿ, ಜಗದೀಶ್ ಗುಡಗುಂಟಿ, ವೀರಣ್ಣ ಚರಂತಿಮಠ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಮುಖಂಡರು ಜೊತೆಗಿದ್ದರು. ಕಣವಿ ವೀರಭದ್ರೇಶ್ವರ ದೇವಸ್ಥಾನದಿಂದ ಸಾಗಿದ ಮೆರವಣಿಗೆ ಹಳೆ ಬಾಗಲಕೋಟೆಯಲ್ಲಿ ಸಾಗುತ್ತಾ ಬಸವೇಶ್ವರ ಸರ್ಕಲ್ವರೆಗೂ ಮೆರವಣಿಗೆ ತಲುಪಿತು. ಬಸವೇಶ್ವರ ಸರ್ಕಲ್ನಲ್ಲಿ ಮುಖಂಡರಾದ ಜಗದೀಶ್ ಶೆಟ್ಟರ್, ಮುರುಗೇಶ್ ನಿರಾಣಿ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಹನುಮಂತ ಮಾವಿನ ಮರದ್ ಸೇರಿದಂತೆ ಅನೇಕರು ಅಭ್ಯರ್ಥಿಯ ಪರ ಭಾಷಣ ಮಾಡಿ ಮತಗಳನ್ನು ಸೆಳೆದರು. ನಂತರ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತಿಗೆ ಜನಸ್ತೋಮ ಕೇಕೆ ಹಾಕಿ ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗಿತ್ತು. ಎಲ್ಲ ಕಾರ್ಯಕರ್ತರಲ್ಲಿ ಕೈ ಮುಗಿದು ಕಾಲು ಮುಗಿದು ಕೇಳಿಕೊಳ್ಳುತ್ತೇನೆ, ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡಲು ಗದ್ದಿಗೌಡರನ್ನ ಲಕ್ಷ ಮತಗಳ ಅಂತರದಿಂದ ಆರಿಸಿ ತಂದು ಮೋದಿ ಅವರನ್ನ ಪ್ರಧಾನಿ ಮಾಡೋಣ. ನಮ್ಮಲ್ಲಿ ಎಲ್ಲರ ರಕ್ಷಣೆಗೆ, ದೇಶ ರಕ್ಷಣೆಗೆ ಒಬ್ಬ ಯುಗ ಪುರುಷ ನಮ್ಮ ದೇವರು ನಮಗೆ ಕೊಟ್ಟಿದ್ದಾನೆ. ಆ ಯುಗ ಪುರುಷ ಮೋದಿಯವರ ಕೈ ಬಲಪಡಿಸಬೇಕು ಎಲ್ಲರೂ ಎಂದು ಒಟ್ಟಾಗಿ ಮತ ಹಾಕಿ ಎಂದು ವಿನಂತಿಸಿದರು. ಎಲ್ಲ ಹಾಲಿ ಮಾಜಿ ಶಾಸಕರೇ, ಹೌದಾಗುವಂತ ಶಾಸಕಗಳೇ, ಈ ನಾಮಪತ್ರ ಅತ್ಯಂತ ಒಳ್ಳೆಯ ಭಾರತದಲ್ಲಿ ನಾಮಪತ್ರವನ್ನು ಬಿಡುವ ಬಾಗಲಕೋಟೆಯ ಮಹಾಜನತೆಯೇ, ಬಂಧುಗಳೇ, ಯುವಕರೇ, ಈ ಮುಖ್ಯವಾದ ಅದ್ದೂರಿ ನಾಮಪತ್ರ ಸಲ್ಲಿಕೆಯಲ್ಲಿ ಬಾದಾಮಿ ಬಿಜೆಪಿ ಪಾಳ್ಯದ ಮುಂಚೂಣಿ ನಾಯಕರಾದ ಮಾಜಿ ಶಾಸಕ ಎಂಕೆ ಪಟ್ಟಣ ಶೆಟ್ಟಿ, ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ, ಯುವ ಮುಖಂಡ ಮಹಾಂತೇಶ್ ಮಮದಾಪುರ್, ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕುಮಾರ್ಗೌಡ ಜನಾಲಿ, ಬಸವರಾಜಗೌಡ ವಿ ಪಾಟೀಲ್, ವಿಶ್ವ ಹಿಂದೂ ಪರಿಷತ್ನ ತಾಲೂಕಾ ಉಪಾಧ್ಯಕ್ಷ ರಮೇಶ್ ಹಾದಿಮನಿ, ಶರಣಪ್ಪ ಗೌಡ ಪಾಟೀಲ್ ಇವರುಗಳು ಹಾಗೂ ಇವರ ಬೆಂಬಲಿಗರು ನಾಮಪತ್ರ ಸಲ್ಲಿಸಲು ಬರದೇ ಗೈರು ಹಾಜರಾಗಿದ್ದು ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ಯಕ್ಷ ಪ್ರಶ್ನೆಯಾಗಿ ಕಾಡುತ್ತಿದೆ. ಬ್ಯೂರೋ ರಿಪೋರ್ಟ್, ರಾಜೇಶ್ ಎಸ್ ದೇಸಾಯಿ, ಭಾರತ ವೈಭವ ನ್ಯೂಸ್, ಬಾಗಲಕೋಟೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್, ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯುವರ್ ರೆಸ್ಯೂಮ್ ಟು 9482633333.